ಈ ದಿನ ಯಾವ ವಿಷಯದಲ್ಲಿ ಯಾವ ವಿಷಯದ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲೋಣ ಅಂದ್ರೆ ತುಂಬ ಕೇಳಿ ಬರ್ತಾ ಇರುವಂತ ಸಂಗತಿ ಈಗಿನ ಸಮಯದಲ್ಲಿ ಮೌಢ್ಯ ಮೌಢ್ಯದ ವಿರುದ್ಧ ಹೋರಾಟ ಒಂದು ಕಡೆ ಮೂಢಾತ್ಮರು ಮೌಢ್ಯದಿಂದ ತುಂಬಿರುವಂತ ಏನೂ ಗೊತ್ತಿಲ್ಲದ ಇಗ್ನೋರೆಂಟ್ ಅಜ್ಞಾನಿಗಳು ಮತ್ತೊಂದು ಕಡೆ ಮೌಢ್ಯದ ವಿರುದ್ಧ ಹೋರಾಟ ಮೌಢ್ಯದ ನಿವಾರಣೆಗೋಸ್ಕರ ನಿಂತಿರುವಂತದ್ದು ಮೌಢ್ಯದ ವಿರುದ್ಧ ಹೋರಾಟ ಇರಲಿ ಅಥವಾ ಮೂಢರನ್ನು ಮೌಢ್ಯದಿಂದ ಹೊರಗೆ ತರುವಂತ ಕಾಯ್ದೆ ಮೂಲಕ ಇರಬಹುದು ಜನಸಂಘಟನೆ ಮತ್ತು ವಿಚಾರ ಸಂಕಿರಣಗಳು ಹೋರಾಟಗಳಿಂದ ಇರಬಹುದು ಮೌಢ್ಯದಿಂದ ಹೊರಗೆ ತರುವ ಪ್ರಯತ್ನ ಇರಲಿ ಅಥವಾ ಮೌಢ್ಯದಲ್ಲಿ ಮುಳುಗಿರುವ ವಿಷಯ ಇರಲಿ ಇದು ಯಾವುದನ್ನೇ ಅರ್ಥ ಮಾಡ್ಕೊಳ್ಳಬೇಕಾದ ಯಾವುದನ್ನೇ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮೊದಲು ಮೌಢ್ಯ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಮೌಢ್ಯ ಅಂದರೆ ಡಿಕ್ಷನರಿ ಮೀನಿಂಗ್ ಇಗ್ನೋರೆನ್ಸ್ ಇಗ್ನೋರೆನ್ಸ್ ಅಂದರೆ ನಾಟ್ ನೋಯಿಂಗ್ ಎ ಪರ್ಟಿಕ್ಯುಲರ್ ಥಿಂಗ್ ಒಂದು ವಿಷಯ ಗೊತ್ತಿಲ್ಲ ಗೊತ್ತಿಲ್ಲದೆ ಇರೋದ್ರಿಂದ ಈ ರೀತಿ ನಡ್ಕೊಳ್ತಾ ಇದ್ದಾರೆ ಜೀಸಸ್ ಹೇಳಂಗೆ ಫರ್ಗಿವ್ ದೆಮ್ ದೇ ಡು ನಾಟ್ ನೋ ವಾಟ್ ದೇ ಆರ್ ಡೂಯಿಂಗ್ ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಪರಿಣಾಮ ಅವ್ರಿಗೆ ಗೊತ್ತಿಲ್ಲ ಅವ್ರನ್ನ ಕ್ಷಮಿಸ್ಬಿಡು ಅಂತ ಶಿಲುಬೆಗೆ ಏರಿಸುವ ಸಮಯದಲ್ಲಿ ಜೀಸಸ್ ಅವರು ಹೇಳಿದ್ದಾರೆ ಅಂತ ಅಂದರೆ ಮೌಢ್ಯ ಅಂದರೆ ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಅಂತ ಅಂದರೆ ಮೌಢ್ಯ ಅಂದರೆ ಕೇವಲ ಜ್ಯೋತಿಷ್ಯ ಜ್ಯೋತಿಷ್ಯ ನಂಬೋದು ಜ್ಯೋತಿಷ್ಯ ಹೇಳೋದು ವಾಸ್ತು ಹೇಳೋದು ವಾಸ್ತುನ ನಂಬೋದು ಹಾಗೆಯೇ ನ್ಯೂಮರಾಲಜಿ ಇರ್ಬೋದು ಬೇರೆ 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 ಇದೇ ಆಯಾಮಗಳಿರ್ಬೋದು ಭವಿಷ್ಯ ಹೇಳೋದ್ರ ಬಗ್ಗೆ ಅಥವಾ ಪಾಸ್ಟ್ ಹೇಳೋದ್ರ ಬಗ್ಗೆ ಪೂಜೆ ಪುನಸ್ಕಾರಗಳು ಮಾಡೋದು ತಾಯತ ಕಟ್ಟೋದು ದೇವ್ರಿಗೆ ಹರಕೆ ಕಟ್ಕೊಳ್ಳೋದು ಅಥವಾ ಇಷ್ಟಿಷ್ಟು ಅಕ್ಕಿ ಇಂತಿಂಥ ಕಾಳು ಇಂತಿಂಥ ಇಂತಿಂಥ ನವಧಾನ್ಯಗಳನ್ನು ಹೀಗೆ ಹೀಗೆ ಹಂಚಬೇಕು ಈ ಥರ ಮಾಡಬೇಕು ಇಷ್ಟನೇ ತಾರೀಕು ಹಿಂಗೆ ಮಾಡಬೇಕು 21 ದಿನ ಈ ವ್ರತ ಮಾಡಬೇಕು ಇಂಥ ವಿಷಯಗಳು ಮಾತ್ರ ಮೌಢ್ಯನ ಅಥವಾ ಮೌಢ್ಯ ಅನ್ನೋದಕ್ಕೆ ಇನ್ನೂ ಆಳವಾದ ಇದೆಲ್ಲ ಮೌಢ್ಯನೇ ಯಾವುದು ಏನು ಮಾಡ್ತಾ ಇದ್ದೀನಿ ಅದು ಕೇವಲ ನಂಬಿಕೆಯಾಗಿದ್ದು ಅದರ ಜ್ಞಾನ ಅಥವಾ ಶ್ರದ್ಧೆ ಪ್ರಾಮಾಣಿಕತೆ ಏನೂ ಇಲ್ಲದೆ ಕೇವಲ ಯಾರೋ ಒಬ್ರು ಹೇಳಿದ್ರು ಒಂದು ಅಕ್ಷಣ ಮಾಡೋದು ಮೌಢ್ಯ ಅಂತ ಇದು ಕೇವಲ ಧಾರ್ಮಿಕ ವಿಷಯಗಳಿಗೆ ಮಾತ್ರ ಸಂಬಂಧಪಟ್ಟಿದ್ದ ಮೌಢ್ಯ ಅಥವಾ ಮೌಢ್ಯ ಅನ್ನೋದು ವಿಸ್ತಾರವಾದ ಅರ್ಥ ಇದೆಯಾ ಇದನ್ನು ನಾವು ನೋಡಬೇಕು ಈಗ ಉದಾಹರಣೆಗೆ ಬೋಲೋ ಭಾರತ್ ಮಾತಾ ಕಿ ಜಯ್ ಅಂತ ಕೆಲವರು ಹೇಳ್ತಾರೆ ಇನ್ನು ಕೆಲವರು ಜೈ ಭೀಮ್ ಬುದ್ಧ ಬಸವ ಅಂಬೇಡ್ಕರ್ ಅಂತ ಮತ್ತೊಂದು ವರ್ಗ ಹೇಳುತ್ತೆ ಮೌಢ್ಯ ಏನು ಅಂದರೆ ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಯಾವ ಭಾವದಿಂದ ಹೇಳ್ತಾ ಇದ್ದೀನಿ ಈ ದೇಶದಲ್ಲಿ ಹುಟ್ಟಿದ ಈ ಪ್ರದೇಶದಲ್ಲಿ ನನ್ನ ಜೀವನ ನಡೆಸ್ತಾ ಇರೋದ್ರಿಂದ ಈ ಪ್ರದೇಶ ನನಗೆ ಕೊಟ್ಟಂಥ ಎಲ್ಲ ಸವಲತ್ತುಗಳು ಸುಖ ಭೋಗಗಳು ಅನುಕೂಲಗಳು ಸಹಯೋಗ ಸಹಾಯ ವಿದ್ಯಾಭ್ಯಾಸ ಇರ್ಬೋದು ಉದ್ಯೋಗ ಇರ್ಬೋದು ಅನುಕೂಲಗಳು ಏನೇ ಇರ್ಬೋದು ಈ ಪ್ರದೇಶ ಕೊಟ್ಟಿದ್ದಕ್ಕಾಗಿ ಆ ಪ್ರದೇಶಕ್ಕೆ ಕೃತಜ್ಞತೆ ಭಾವದಿಂದ ನನ್ನ ತಾಯಿಯ ಹಾಗೆ ಈ ಪ್ರದೇಶವನ್ನು ನಾನು ಅನುಭವಿಸಿ ತಾಯಿ ನಿನಗೆ ನಮಸ್ಕರಿಸ್ತೇನೆ ಅಂತ ಹೇಳ್ತಾ ಇದ್ದರೆ ತನ್ನ ಕೃತಜ್ಞತೆಯನ್ನು ಅಭಿವ್ಯಕ್ತಗೊಳಿಸ್ತಾ ಇರೋದ್ರಿಂದ ಕೃತಜ್ಞತೆಯನ್ನು ಅಭಿವ್ಯಕ್ತಗೊಳಿಸೋಕ್ಕೋಸ್ಕರ ಆ ಪದವನ್ನು ಬಳಸ್ತಾ ಇರೋದ್ರಿಂದ
ಅದನ್ನು ಮೌಢ್ಯ ಅಲ್ಲ ಅಂತ ಹೇಳಬಹುದು. ಹಾಗೆ ಬುದ್ಧ, ಬಸವ, ಅಂಬೇಡ್ಕರ್ ಈ ಥರ ನಾನು ಯಾವುದ ಪರ ಯಾವುದ ವಿರುದ್ಧ ಇಲ್ಲ, ನಾನು ನನ್ನ ಜ್ಞಾನದ ಪರ, ನಾನು ನಿಮ್ಮ ಜ್ಞಾನದ ಪರ, ನಾನು ನನ್ನ ದೇಹದ ಆರೋಗ್ಯ, ನನ್ನ ವಿಚಾರದ ಶುದ್ಧಿ, ನನ್ನ ಭಾವಶುದ್ಧಿ ಅದರ ಪರ. ನನ್ನ ದೇಹದ ಆರೋಗ್ಯ, ಮಾನಸಿಕ ಸ್ವಾಸ್ಥ್ಯತೆ ಮತ್ತು ಭಾವಶುದ್ಧಿ ನನ್ನ ಸುತ್ತಮುತ್ತಲಿನ ಪರಿಸರದ ದೈಹಿಕ ಆರೋಗ್ಯ, ಮಾನಸಿಕ ಸ್ವಾಸ್ಥ್ಯತೆ ಮತ್ತು ಭಾವನಾತ್ಮಕ ಶುದ್ಧತೆಯ ಮೇಲೆನೂ ಅವಲಂಬಿತ ಆಗಿರೋದ್ರಿಂದ ನಾನು ನನ್ನ ಸುತ್ತ ಪರಿಸರ, ಆ ಪರಿಸರ ಇಡೀ ಜಗತ್ತೇ ಆಗಿರಬಹುದು, ಇಡೀ ಅಸ್ತಿತ್ವನೇ ಆಗಿರಬಹುದು, ನನ್ನ ಪರಿಸರವೂ ಸಹ ಸ್ವಸ್ಥವಾಗಿರಲಿ, ಸ್ವಸ್ಥ ಚಿಂತನೆಗಳಿರಲಿ ಮತ್ತು ಭಾವಪೂರ್ಣ ಇರಲಿ ಅಂತ ಬಯಸ್ತೇನೆ. ಆ ಕಾರಣದಿಂದ ಮೌಢ್ಯ ಅಂದರೆ ಏನು, ಅದು ಎಲ್ಲಿದೆ, ಆ ಇಗ್ನೋರೆನ್ಸ್ನ ಡಿಸ್ಪೆಲ್ ಹೋಗಿಸೋದು ಹೇಗೆ ಅನ್ನೋ ವಿಚಾರ ಹೇಳ್ತಿರೋದು. ಯಾವುದರ ಪರ ವಿರೋಧ ಇಲ್ಲ. ಈಗ ಬುದ್ಧ, ಬಸವ, ಅಂಬೇಡ್ಕರ್ ಅಂತ ಹೇಳ್ತಾ ಇದ್ದೀನಲ್ಲ, ಅದು ಬೋಲೋ ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್ ಅನ್ನೋದಕ್ಕೆ ಪ್ರತಿ ಘೋಷಣೆ ಆಗಿದ್ದರೆ ನಾನು ಬುದ್ಧನನ್ನಾಗಲಿ, ಬಸವನನ್ನಾಗಲಿ, ಅಂಬೇಡ್ಕರ್ರನ್ನಾಗಲಿ ಗೌರವಿಸ್ತಾ ಇಲ್ಲ. ಬದಲಾಗಿ ನನ್ನ ಅಗ್ರೆಷನ್ ಅವ್ರ ಮೇಲೆ ಹಾಕಲಿಕ್ಕೆ ಇವರನ್ನು ಬಳಸ್ಕೊಂಡಿದ್ದೀನಿ, ಒಂದು ಸ್ಲೋಗನ್ ಮಟ್ಟಕ್ಕೆ ಅವ್ರನ್ನ ಇಳಿಸಿದ್ದೀನಿ ಅಂತ ಅರ್ಥ. ಮೌಢ್ಯದ ಹಿನ್ನೆಲೆಯಲ್ಲಿ ಇನ್ನೊಂದು ರೀತಿ ನೋಡಿ, ಬೋಲೋ ಭಾರತ್ ಮಾತಾ ಕಿ ಜೈ ಅಂದರೆ ಕೇವಲ ಒಂದು ಪ್ರದೇಶ ಕೇಳ್ತಾ ಇದೆಯಪ್ಪ. ಬಸವಣ್ಣ ಹೇಳಿದ್ದಾರೆ ಈ ಜಗನ್ನಾಟಕದಲ್ಲಿ ನಾನು ಒಬ್ಬ ಪಾತ್ರಧಾರಿ, ಇಡೀ ಅಸ್ತಿತ್ವದಲ್ಲಿ ನಾನು ಒಬ್ಬ ಇದ್ದೀನಿ, ಈ ಅಸ್ತಿತ್ವ ನನಗೆ ಕೊಟ್ಟಿರೋದಕ್ಕೆ ಪ್ರತಿಯಾಗಿ ತನುವ ಬೇಡಿ ದಡೀವೆ, ಮನವ ಬೇಡಿ ದಡೀವೆ, ಧನವ ಬೇಡಿ ದಡೀವೆ, ನಿಮ್ಮ ಶರಣರಿಗೆ. ಶರಣ ಅಂತಂದರೆ ಒಂದು ಜಾತಿಯಲ್ಲಿ ಹುಟ್ಟಿದವ ಅಲ್ಲ, ಬಸವಣ್ಣನ ಪ್ರಕಾರ, ಬಸವಣ್ಣನವ್ರನ್ನ ನಾನು ಅರ್ಥ ಮಾಡಿಕೊಂಡಿರೋ ಪ್ರಕಾರ ಯಾರು ಅಸ್ತಿತ್ವಕ್ಕೆ ಶರಣಾಗಿದ್ದಾರೆ, ಈ ಮರ ಶರಣಾಗಿದೆ. ಶರಣ ಅಂದ್ರೇನು? ಇದ್ದ ಹಾಗೆ. ನೀ ಹುಟ್ಟಿಸಿದಲ್ಲಿ ಹುಟ್ಟಿ, ನೀ ಕೊಂದಲ್ಲಿ ಸಾಯದೆ, ಎನ್ನ ವಶವೇ ಅಯ್ಯ. ನೀವು ಇರಿಸಿದಲ್ಲಿ ಇರದೆ ಎನ್ನ ವಶವೇ ಅಯ್ಯ ಅನ್ನೋ ಭಾವದಲ್ಲಿ ಇರುವ ಒಂದು ಹೂ, ಒಂದು ನಕ್ಷತ್ರ, ಒಂದು ಜೀವಿ, ಒಬ್ಬ ಮನುಷ್ಯ, ಒಂದು ಪ್ರಾಣಿ, ಯಾರೇ ಆಗಿರಲಿ, ಈ ರೀತಿ ಸಮಗ್ರಕ್ಕೆ ನಾನು, ಸಮಗ್ರದಲ್ಲಿರುವ ನಾನು ಒಂದು ಅಂಶ ಅನ್ನೋ ಭಾವದಲ್ಲಿ, ಸಮರ್ಪಣಾ ಭಾವದಲ್ಲಿ ಇರ್ತಾನೋ ಆತ ಶರಣ. ಶರಣಾದವ, ಒನ್ ಹೂ ಹ್ಯಾಸ್ ಸರೆಂಡರ್ಡ್ ಟು ದ ಹೋಲ್, ನಾಟ್ ಟು ಎ ರಿಲಿಜನ್, ನಾಟ್ ಟು ಎ ಕಂಟ್ರಿ, ನಾಟ್ ಟು ಎ ನಿಜಮ್, ನಾಟ್ ಟು ಎ ಥಿಯರಿ, ನಾಟ್ ಟು ದಿಸ್ ಆರ್ ದಟ್, ದಟ್ ವಿಚ್ ಎಕ್ಸಿಸ್ಟ್, ಏನು ಇದೆ ಅದು ಎಕ್ಸಿಸ್ಟೆನ್ಸ್, ಅದಕ್ಕೆ ಶರಣಾದವ. ಲಿಂಗ ಅಂತ ಕರೆದಿದ್ದಾರೆ ಅವರು ಅದನ್ನು, ಎಕ್ಸಿಸ್ಟೆನ್ಸ್ನ ಬಸವಣ್ಣ ಅವರು ಲಿಂಗ ಅಂತ ಕರೆದಿದ್ದಾರೆ. ಲಿಂಗವಿರದೆ ಪಶುವಿನ ತೊಡೆಯಲ್ಲಿ, ಈ ಸಮಗ್ರಕ್ಕೆ ಅವ್ರು ಹೇಳ್ತಾರೆ ಎನಗೆ ಬೇಕೆಂಬ ಭಾವ ಮನದಲ್ಲಿ ಹೊಳೆದರೆ, ನನಗೆ ಬೇಕು ಅನ್ನೋ ಭಾವ ಮನದಲ್ಲಿ ಹೊಳೆದರೆ ಘನ ಮಹಿಮ ನಿಮ್ಮ ಶರಣರ ಪಾದದಾಣೆ ಅಂತ ಹೇಳ್ತಾರೆ ಬಸವಣ್ಣ. ಆ ನುಡಿ ಮುತ್ತಿನ ಮೇಲೆ, ಆ ಮಾರ್ಗದರ್ಶನದ ಮೇಲೆ
ಆ ಬಸವಣ್ಣ ಬದುಕಿದ ರೀತಿಯ ಮೇಲೆ ಪ್ರಭಾವಿತನಾಗಿ ನಾನು ಹಾಗೆ ಬದುಕುತ್ತೀನಿ ಆದ್ರಿಂದ ನಾನು ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೇಳ್ತಾ ಇದೀನಿ ನಿನ್ನ ತಿರಸ್ಕರಿಸಕಲ್ಲ ನಿನ್ನ ವಿರೋಧಿಸಕಲ್ಲ ಇದು ಸ್ಲೋಗನ್ ಅಲ್ಲ ಇಡಿ ಜನಜೀವನದ ಇಡಿ ಒಂದು ಸಮಾಜ ಒಂದು ವ್ಯವಸ್ಥೆ ಒಂದು ಸರ್ಕಾರ ಜನರು ಹೇಗಿರಬೇಕು ಅನ್ನೋದಕ್ಕೆ ಬಸವಣ್ಣ ಹಾಕಿದ ಮಾರ್ಗದರ್ಶನನ ನಾನು ಅನುಸರಿಸ್ತಾ ಇದೀನಿ ನನ್ನ ಜೀವನದಲ್ಲಿ ಅದನ್ನ ಅಳವಡಿಸಕ್ಕೆ ನೋಡ್ತಾ ಇದೀನಿ ಹೇಗೆ ನಡೆಯೊಳಗೆ ನುಡಿ ತುಂಬಿ ನುಡಿಯೊಳಗೆ ನಡೆ ತುಂಬಿ ನನ್ನ ಆಕ್ಷನ್ ಒಳಗೆ ನನ್ನ ಮಾತು ನನ್ನ ಮಾತಿನೊಳಗೆ ನನ್ನ ಆಕ್ಷನ್ ಇಟ್ಟು ಲಿಂಗವ ಕೂಡ ಬಲ್ಲಾತನೆ ಶರಣನೋಡ ಇಂತ ವಚನಕಾರರ ಮಾರ್ಗದರ್ಶನವೇ ಪರಮ ಸತ್ಯ ಅದಕ್ಕೋಸ್ಕರ ನಾನು ಬಸವ ಅಂತ ಹೇಳ್ತಾ ಇದ್ದೀನಿ ನೀವು ಹೇಳ್ತಿರೋದೊಂದು ಕಲ್ಟ್ಗೆ ಸಂಬಂಧಪಟ್ಟಿದ್ದು ನೀವು ಹೇಳ್ತಿರೋದೊಂದು ಗ್ರೂಪ್ಗೆ ಸಂಬಂಧಪಟ್ಟಿದ್ದು ಅದೆಷ್ಟೇ ದೊಡ್ಡದಾಗಿದ್ರು ಅದೊಂದು ಕಲ್ಟ್ ಅದೊಂದು ಗ್ರೂಪ್ ಲಿಮಿಟೆಡ್ ನಾನು ಇಡೀ ಮಾನವತೆಯನ್ನು ಪ್ರೀತಿಸ್ತಾ ಇದ್ದೀನಿ ನನ್ನ ಜೀವನದಲ್ಲಿ ನನ್ನ ಮನೆಯಲ್ಲಿ ನನ್ನ ಮನೆಯಲ್ಲಿರುವ ಸದಸ್ಯರನ್ನು ನನ್ನ ಕೆಲಸ ನನಗೆ ಸಹಾಯ ಮಾಡ್ತಿರೋರ ಜೊತೆಯಲ್ಲಿ ನನ್ನ ಸಹಯಾತ್ರಿಗಳ ಜೊತೆಯಲ್ಲಿ ಪ್ರತಿಯೊಂದು ಪ್ರಾಣಿ ಗಿಡ ಪಕ್ಷಿ ಚಿಟ್ಟೆ ಎಲ್ಲವನ್ನು ನಾನು ಪ್ರೀತಿಸ್ತಾ ಇದ್ದೀನಿ ಹಂಗೆ ಎಲ್ಲರೂ ಪ್ರೀತಿಸುವಂತಾಗಲಿ ಅಂತ ಬಯಸ್ತಾ ಇದ್ದೀನಿ ಆದ್ದರಿಂದ ಬಸವ ಬುದ್ಧ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬುದ್ಧನ ಪಂಚಶೀಲ ನನಗೆ ಪರಮಾಪ್ತ ಸರ್ವ ಜೀವಂಗಳಲ್ಲಿ ಜೀವ ಹಿಂಸೆಯ ಮಾಡದಿರಬಲ್ಲಡೆ ಪ್ರಥಮ ಪುಷ್ಪ ಪರಮಾತ್ಮನನ್ನು ಆರಾಧಿಸೋದಕ್ಕೆ ಎಂತೆಂಥ ಪುಷ್ಪಗಳು ಬೇಕು ಅಂತ ಏನು ಪಂಚಶೀಲಗಳಲ್ಲಿ ಹೇಳಿದರೆ ನಾಲ್ಕು ಕಾಲು ಎರಡು ಕಾಲು ಎಂಟು ಕಾಲು ಸಾವಿರಾರು ಕಾಲುಗಳು ಮಲ್ಟಿಪಲ್ ಕಾಲುಗಳಿರುವಂಥ ಯಾವ ಜೀವಿಯನ್ನು ಸಹ ಹಿಂಸೆ ಮಾಡಬಾರದು ಅನ್ನೋದು ಒಂದು ಶೀಲ ಸರ್ವ ಜೀವ ಅಲ್ಲಿ ಹಿಂದೂ ಇರ್ಬೋದು ಮುಸಲ್ಮಾನ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಹಿಂದುಳಿದವರು ಇರ್ಬೋದು ಮುಂದಿರಬಹುದು ಎಲ್ಲ ಸರ್ವ ಜೀವಗಳಲ್ಲಿ ಜೀವಿಸುತ್ತಿರುವ ಸರ್ವ ಬರೀ ಮನುಷ್ಯರಷ್ಟೇ ಅಲ್ಲ ಪ್ರಾಣಿ ಪಕ್ಷಿ ಚಿಟ್ಟೆ ಮರ ಗಿಡ ಜೀವ ಇರುವ ಎಲ್ಲರಲ್ಲಿ ಜೀವ ಹಿಂಸೆ ಮಾಡಲ್ಲ ನಾನು ಯಾವುದೇ ಕಾರಣದಿಂದ ದೇಶದ ಕಾರಣದಿಂದ ಜಾತಿಯ ಕಾರಣದಿಂದ ಇಸಂನ ಕಾರಣದಿಂದ ನನ್ನ ನಂಬಿಕೆಯ ಕಾರಣದಿಂದ ನನ್ನ ವಿದ್ಯಾಭ್ಯಾಸದ ಕಾರಣದಿಂದ ನನ್ನ ಪೊಸಿಷನ್ ಯಾವುದೇ ಕಾರಣದಿಂದಲೂ ಜೀವ ಹಿಂಸೆ ಮಾಡಲ್ಲ ಯಾಕೆ ಬುದ್ಧ ಹೇಳಿದಾನೆ ಅದನ್ನು ನಾ ಬುದ್ಧನನ್ನು ಪ್ರೇಮಿಸ್ತೀನಿ ಆದ್ದರಿಂದ ನಾನು ಬುದ್ಧ ಬಸವ ಅಂತ ಇದ್ದೀನಿ ಈ ಸಮಾಜದಲ್ಲಿ ಎಲ್ಲರಿಗೂ ಸಮಾನತೆ ಏನು ಬುದ್ಧ ಹೇಳ್ದ ಏನು ಬಸವಣ್ಣ ಹೇಳ್ದ ಅದನ್ನು ಒಂದು ಸಂವಿಧಾನ ರೂಪದಲ್ಲಿ ಕೊಟ್ಟ ಮಹಾನುಭಾವ ಈತ ಒಬ್ಬ ಈ ಮಹಾನುಭಾವ ಬಸವಣ್ಣ ಹೇಳಿದಂಥ ಬುದ್ಧ ಹೇಳಿದಂಥ ಸಮಾನತೆ ಫ್ರೀಡಮ್ ಈಕ್ವಾಲಿಟಿ ಆ್ಯಂಡ್ ಜಸ್ಟಿಸ್ ವಿ ದ ಪೀಪಲ್ ಆಫ್ ಇಂಡಿಯಾ ಗ್ಯಾರಂಟೀಯಿಂಗ್ ಎವ್ರಿ ಸಿಟಿಸನ್ ಈಕ್ವಲಿ ಲಿಂಗಭೇದ ಜಾತಿ ಭೇದ ಪ್ರದೇಶ ಭೇದ ಯಾವ ಭೇದವೂ ಇಲ್ಲದೆ ಈಕ್ವಾಲಿಟಿ ಜಸ್ಟಿಸ್ ಫ್ರೀಡಮ್ ಗ್ಯಾರಂಟಿ ಮಾಡಿದ್ರು ಯಾರನ್ನೂ ಯಾರೂ ಶೋಷಣೆ ಮಾಡುವಂತಿಲ್ಲ ಶೋಷಣೆಯ ವಿರುದ್ಧ ನಿಲ್ಲುವ ಹಕ್ಕು ಸಮಾನತೆಯ ಹಕ್ಕು ಮಾತನಾಡುವ ಸ್ವಾತಂತ್ರ್ಯ ನಡೆದಾಡುವ ಸ್ವಾತಂತ್ರ್ಯ ಜೀವಿಸುವ ಹಕ್ಕು ನನಗಿಷ್ಟ ಬಂದ ಧರ್ಮದ ಮಾರ್ಗವನ್ನು ಅನುಭವಿಸುವ ರೈಟ್ ಟು ರಿಲಿಜನ್ ಎಂಥದೇ ಪೊಸಿಷನ್ಲಿದ್ದರೂ ಆತ ಮಾಡುವ ಮಿಸ್ಟೇಕ್ಸ್ಗಳನ್ನು ಎತ್ತಿ ತೋರಿಸುವಂಥ ವಾಕ್ ಸ್ವಾತಂತ್ರ್ಯ
ಸಂಘಟನಾ ಸ್ವಾತಂತ್ರ್ಯ ಅಷ್ಟೇನಾ? ಎಷ್ಟೆಲ್ಲ ಮಾನವೀಯ ಮೌಲ್ಯಗಳನ್ನು ತುಂಬಿಕೊಟ್ಟ ಒಬ್ಬ ಪುಣ್ಯಾತ್ಮ, ಆತನ ಹೆಸರು ಅಂಬೇಡ್ಕರ್. ಆತನ ಮಾರ್ಗದರ್ಶನ ನನ್ನ ಹೃದಯದಲ್ಲಿದೆ, ಆದ್ದರಿಂದ ನಾನು ಆತನಿಗೆ ಜಯಕಾರ. ಬುದ್ಧ, ಬಸವ, ಅಂಬೇಡ್ಕರ್ ಅವರ ಹಾಕಿಕೊಟ್ಟ ಮಾರ್ಗದರ್ಶನ ಅನುಕ್ಷಣ ನಾನು ಪಾಲಿಸ್ತಾ ಇದ್ದೀನಿ, ನನ್ನ ಸ್ನೇಹಿತರು ಪಾಲಿಸುವಂಗೆ ನೋಡ್ಕೋತಾ ಇದ್ದೀನಿ, ಮತ್ತು ಜಗತ್ತಿನಲ್ಲೆಲ್ಲ ಇದು ಜಾರಿಗೆ ಬರಲಿ ಅನ್ನುವ ಸದ್ಭಾವದಿಂದ ನಾನು ಅವರಿಗೆ ಜಯವಾಗಲಿ, ಅವರು ಹೇಳಿದಂತೆ ನಡೆಯಲಿ, ಹೀಗೆ ಒಂದು ಕಲ್ಟ್ಗೋಸ್ಕರ ನಡೆಯೋದು ಸರಿಯಿಲ್ಲ ಅಂತ ಆ ಭಾವದಿಂದ ಹೇಳ್ತಾ ಇದ್ದರೆ, ಪ್ರತಿರೋಧದ ಕಾರಣದಿಂದ ಹೇಳದೆ ಸದ್ಭಾವದಿಂದ ಹೇಳ್ತಾ ಇದ್ದರೆ ಅದು ಮೌಢ್ಯ ಅಲ್ಲ. ಮೌಢ್ಯ ಅಂದರೆ ಈಗ ಆತನನ್ನು ತಿರಸ್ಕರಿಸಿ ನಾನು ಚೆನ್ನಾಗಿರೋಕ್ಕಾಗುತ್ತಾ? ಈ ದೇಹದ ಒಂದು ಅಂಗವನ್ನು ತಿರಸ್ಕರಿಸಿ ಇಡೀ ದೇಹ ಚೆನ್ನಾಗಿರೋಕ್ಕಾಗುತ್ತಾ? ಇಡೀ ದೇಶವೇ ಒಂದು ಅಂಗ ಆಗಿದ್ದರೆ ಆ ಅಂಗವನ್ನು ತಿರಸ್ಕರಿಸಿ, ಆ ಅಂಗವನ್ನು ಕಂಡೆಮ್ ಮಾಡಿ, ಆ ಅಂಗವನ್ನು ಶೋಷಣೆ ಮಾಡಿ ತುಳಿದು ಮತ್ತೊಂದು ಅಂಗ ಚೆನ್ನಾಗಿರೋಕ್ಕಾಗತ್ತಾ? ಅದು ಯಾವುದೇ ಹೆಸರಿರ್ಬೋದು, ಆ ಅಂಗದ ಹೆಸರು. ಹಾಗೆ ಇಡೀ ವಿಶ್ವನೇ ಒಂದು ದೇಹ ಆಗಿದ್ದರೆ ದೇಶ ದೇಶದ ಹೆಸರಲ್ಲಿ, ಧರ್ಮ ಧರ್ಮದ ಹೆಸರಲ್ಲಿ ವಿಭಜನೆ ಮಾಡಿ ಅವರು ಹಾಳಾದರೆ ನಾವು ಚೆನ್ನಾಗಿರ್ತೀವಿ, ಇವ್ರು ಹಾಳಾದರೆ ನಾವು ಚೆನ್ನಾಗಿರ್ತೀವಿ. ಇದೇ ಇಡೀ ವಿಶ್ವನೇ ಒಂದೇ ಗಾಳಿ ಅಲ್ವಾ? ಇಡೀ ವಿಶ್ವದಲ್ಲಿ ಈಗ ಹೋಗಿ ಒಂದು ದೇಶಕ್ಕೆ ಬಾಂಬ್ ಹಾಕಿದ್ರೆ ಮನುಷ್ಯರು ಮಾತ್ರ ಸಾಯ್ತಾರಾ, ಕೆಟ್ಟವ್ರು ಮಾತ್ರ ಸಾಯ್ತಾರಾ? ಪ್ರಾಣಿ ಪಕ್ಷಿ ಚಿಟ್ಟೆ ಆನೆ ಏನೂ ಮಾಡದ ಮುಗ್ಧ ಜೀವಿಗಳು, ಮರ ಗಿಡ, ಆ ಒಂದು ದೇಶದ ಮರ ಎಮಿನೇಟ್ ಮಾಡುವಂಥ ಆಕ್ಸಿಜನ್ನ ನಾನು ಉಸಿರಾಡ್ತಾ ಇಲ್ವಾ? ಅದಕ್ಕೊಂದು ಧರ್ಮ ಇದೆಯಾ? ಒಂದು ದೇಶ ಅಂತ ಗೆರೆ ಇದೆಯಾ? ಯಾವುದೋ ಸೌತ್ ಆಫ್ರಿಕಾದಿಂದ ಬಂದು ಪಕ್ಷಿಗಳು ಇಲ್ಲಿ ಶ್ರೀರಂಗಪಟ್ಟಣದ ಹತ್ರ ರಂಗನ ತಿಟ್ಟು ಅನ್ನೋ ಜಾಗದಲ್ಲಿ ಮೂರು ನಾಲ್ಕು ತಿಂಗಳು ಮರಿ ಮಾಡಿಕೊಂಡು ಸಂಭ್ರಮಿಸೋದಿಲ್ವಾ? ಅವುಗಳಿಗೆ ಬಾರ್ಡರ್ಸ್ ಇದೆಯಾ? ಇವರೆಲ್ಲ ಆ ರೀತಿ ಬದುಕ್ತವರು ನೋಡಿ. ಮಹಾಭಾರತದಲ್ಲಿ ಭೀಷ್ಮ ಸಾಯೋ ಸಮಯದಲ್ಲಿ ಸೋಲುವ ಮೊದಲು ಕೃಷ್ಣನಲ್ಲಿ ಕುರಿತು ಒಂದು ಪ್ರಶ್ನೆ ಕೇಳ್ತಾರೆ. ನನ್ನ ಜೀವನ ಪೂರ್ತಿ ನಾನು ನನ್ನ ಪ್ರತಿಜ್ಞೆಗೆ ನಿಂತೆ, ನಾನು ಕೊಟ್ಟ ಮಾತಿಗೆ ನಿಂತೆ, ಸ್ವಾರ್ಥನ ಮಾಡಲಿಲ್ಲ, ನಾನು ನನ್ನ ಸ್ವಂತ ನೋಡಲಿಲ್ಲ, ಇಡೀ ಜೀವನನ ಪರರಿಗೋಸ್ಕರನೇ ಮುಡಿಪಾಗಿಟ್ಟೆ, ಪ್ರತಿಜ್ಞೆಗೆ ನಿಂತ್ಕೊಳ್ಳದೆ ಅಧರ್ಮನ ಕೃಷ್ಣ, ನನಗ್ಯಾಕೆ ಮುಕ್ತಿ ಇಲ್ಲ, ನಾನು ಯಾಕೆ ನರಳಬೇಕು, ನಾನು ಮಾಡಿದ ತಪ್ಪಾದರೂ ಏನು, ನಾನು ಎಲ್ಲಿ ಅಧಾರ್ಮಿಕನಾಗಿದ್ದೀನಿ ಅಂತ ಕೇಳ್ತಾರೆ. ಆಗ ಕೃಷ್ಣ ಆತರಿಗೆ ಹೇಳ್ತಾರೆ, ಪ್ರತಿಜ್ಞೆಗೆ ನಿಲ್ಲೋದು ಧಾರ್ಮಿಕತೆ, ಪರರಿಗೋಸ್ಕರ ನಿಲ್ಲೋದು ಧಾರ್ಮಿಕತೆ, ಕೊಟ್ಟ ಮಾತಿನಂತೆ ನಡೆಯೋದು ಧಾರ್ಮಿಕತೆ, ಸ್ವಾರ್ಥವನ್ನು ನೋಡದೆ ಇರೋದು ಧಾರ್ಮಿಕತೆ. ಆದರೆ ಆ ಪರರು ಅನ್ನೋದು, ಆ ಎಲ್ಲರೂ ಅನ್ನೋದು ಒಂದು ನಿರ್ದಿಷ್ಟ ಪ್ರದೇಶವನ್ನು ಕುರಿತಾಗಿದ್ದರೆ, ಒಂದು ನಿರ್ದಿಷ್ಟ ಜನರಿಗೆ ಕುರಿತಾಗಿದ್ದರೆ, ಒಂದು ಲಿಮಿಟೆಡ್ಗೆ ಕುರಿತಿದ್ದರೆ ಅದು ಅಧಾರ್ಮಿಕತೆ ಆಗುತ್ತೆ. ಒಂದೊಮ್ಮೆ ನಿನ್ನ ಪ್ರತಿಜ್ಞೆ ಇಡೀ ಅಸ್ತಿತ್ವಕ್ಕೆ ಸಂಬಂಧಪಟ್ಟಿದ್ದರೆ, ಕಾರಣ ನಿನ್ನ ಪ್ರತಿಜ್ಞೆ ಕುರುರಾಷ್ಟ್ರವನ್ನು ಕಾಪಾಡೋದಾಗಿತ್ತು, ಒಂದು ನಿರ್ದಿಷ್ಟ ರಾಷ್ಟ್ರಕ್ಕೋಸ್ಕರ ನಿನ್ನ ಪ್ರತಿಜ್ಞೆ ಆಗಿತ್ತು, ಒಂದು ನಿರ್ದಿಷ್ಟ ರಾಷ್ಟ್ರದ ಜನರ ಒಳಿತು ಮಾತ್ರ ನಿನಗೆ ಬೇಕಾಗಿತ್ತು, ಒಂದು ನಿರ್ದಿಷ್ಟ ರಾಷ್ಟ್ರದಲ್ಲಿ ಆಡಳಿತ ಸುವ್ಯವಸ್ಥೆ ಇರಬೇಕಾಗಿತ್ತು, ನಿನ್ನ ಪ್ರತಿಜ್ಞೆ ಒಂದು ನಿರ್ದಿಷ್ಟ ಪ್ರದೇಶ ಕುರುರಾಷ್ಟ್ರವೆಂಬ ಪ್ರದೇಶದ ಒಳಿತಿಗೆ ಸೀಮಿತ ಆಗಿತ್ತು. ಅದೇ ನಿನ್ನ ಪ್ರತಿಜ್ಞೆ, ಅದೇ ನಿನ್ನ ಸೇವಾ, ಅದೇ ನಿನ್ನ ಆರ್ಡರ್ಗೆ ಇದ್ದಂಥ ಪ್ರೇಮ ಸಮಗ್ರಕ್ಕೆ ಇದ್ದಿದ್ದರೆ,
ಒಟ್ಟು ಮೊತ್ತದ ಅಸ್ತಿತ್ವಕ್ಕೆ ಇದ್ದಿದ್ದರೆ ಅನ್ಲಿಮಿಟೆಡ್ ಆಗಿದ್ದರೆ ಅದು ಧಾರ್ಮಿಕತೆ ಅನ್ನಿಸ್ಕೊಳ್ತಾ ಇತ್ತು.